Hello friends, welcome back to EduCare Kannada YouTube channel. Ivatina ee video dalli second PUC exam barithiruvantha vidyarthigalu ineno exam ide avattun dina belige yeg maadbeku yen otkobeku heg irbeku anodru bage swalpa maahiti kodta idini. Video na start madakku munche neevenadru nam channel na ide modulne barige nortta idre please subscribe maadi hage pakkadalli iruvantha bell icon na press maadi. Ivaga exam start aagtide, neevu belige ineno hogi exam na baribeku belige edoltira ಓದೋಕೆ ಅಂತ ಟ್ರೈ ಮಾಡ್ತೀರಾ. ಅವಾಗ ಹೇಗೆ ಓದಬೇಕಂತ ಅಂದರೆ ನೀವು ಮತ್ತೆ ಎಲ್ಲನೂ ಬೈಹಟ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ನೀವು ಆಲ್ರೆಡಿ ಇಷ್ಟು ದಿನ ಓದಿರ್ತೀರಾ ಅಲ್ವಾ, ಕೀ ಪಾಯಿಂಟ್ಸ್ ಎಲ್ಲ ಮಾಡ್ಕೊಂಡಿರ್ತೀರಾ ಅಲ್ವಾ, ಆ ಕೀ ಪಾಯಿಂಟ್ಸ್ನ ನೀವು ರಿವೈಸ್ ಮಾಡೋಕ್ಕೆ ಅಂತ ನೋಡಬೇಕಂದ್ರೆ ಜಸ್ಟ್ ಕೀ ಪಾಯಿಂಟ್ಸ್ದು ಸುಮ್ಮನೆ ಅಲ್ಲಿ ಓದ್ಕೊಂಡು ಹೋಗ್ಬೇಕಂದ್ರೆ ನಿಮಗೆ ಬೇಗ ಬೇಗ ಅಲ್ಲಿರುವಂಥದ್ದು ರಿವೈಸ್ ಮಾಡ್ಕೊಳ್ಳೋ ಥರ ಆಗಬೇಕು. ಬೇಗ ಆ ಪಾಯಿಂಟ್ಸ್ಗಳನ್ನ ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಏಕೆಂದರೆ ಯಾವುದೋ ಗೊತ್ತಿಲ್ಲದೆ ಇರೋದನ್ನ ಮತ್ತೆ ಓದ್ಕೊಂಡು ಕೂತ್ಕೋಬೇಡಿ. ಅದು ಕೆಲವೊಂದು ಚಾನ್ಸ್ ಗೊತ್ತಿರೋದನ್ನ ಮರೆಸುವಂತಹ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ರಿವೈಸ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಎಷ್ಟು ಓದಿದ್ದೀರಾ ಅದನ್ನು ರಿವೈಸ್ ಮಾಡ್ಕೊಳ್ಳಿ, ಅದು ತುಂಬ ಚೆನ್ನಾಗಿ ನೆನಪಿರುತ್ತೆ. ಏಕೆಂದರೆ ಒಂದು 2-3 hours ಅಷ್ಟರಲ್ಲೇ ಹೋಗಿ ಎಕ್ಸಾಮ್ನ ಬರೀತೀರಾ ಅಲ್ವಾ, ಅದಕ್ಕೋಸ್ಕರ ಜಸ್ಟ್ ರಿವೈಸ್ ಮಾಡ್ಕೊಳ್ಳೋಕ್ಕೆ ಅಂತ ಟ್ರೈ ಮಾಡಿ. ಯಾವುದಾದ್ರು ಇಂಪಾರ್ಟೆಂಟ್ ಡಯಾಗ್ರಾಮ್ ಇದ್ದರೆ ಅದನ್ನು ನೋಡ್ಕೊಳ್ಳಿ, ಲೇಬಲಿಂಗ್ ಎಲ್ಲ ನೀಟಾಗಿ ನೋಡ್ಕೊಳ್ಳಿ. ಅದೇ ಥರ ಇಂಪಾರ್ಟೆಂಟ್ ಫಾರ್ಮುಲಾಸು ಇಲ್ಲ ಯಾವುದಾದ್ರು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಇರುತ್ತೆ ನೋಡಿ, ಇದನ್ನೆಲ್ಲ ನೆನ್ಪಿಟ್ಕೊಳ್ಳೋಕ್ಕೆ ಅಂತ ಟ್ರೈ ಮಾಡಿ. ಇದಷ್ಟನ್ನ ನೀವು ಫಸ್ಟೇ ಫಾರ್ಮುಲಾಸ್ ಎಲ್ಲ ಒಂದು ಕಡೆ ಲಿಸ್ಟ್ ಮಾಡ್ಕೊಂಡಿರ್ತೀರಾ, ಡಯಾಗ್ರಾಮ್ಸ್ ಎಲ್ಲ ಒಂದು ಕಡೆ ಬರ್ಕೊಂಡಿರ್ತೀರಾ ಪ್ರಾಕ್ಟೀಸ್ ಮಾಡುವಾಗೆಲ್ಲ, ಅದನ್ನು ತೊಗೊಂಡು ಜಸ್ಟ್ ರಿವೈಸ್ ಮಾಡಿ. ಇದಿಷ್ಟನ್ನು ಮಾಡಾದಮೇಲೆ ನೀವೇನು ಮಾಡಬೇಕು, ಇನ್ನೇನು ಎಕ್ಸಾಮ್ಗೆ ಹೊರಡ್ತಿದ್ದೀರಾ ಅಲ್ವಾ, ಕರೆಕ್ಟಾಗಿ ಟೈಮ್ ಅಂತ ಕರೆಕ್ಟಾಗಿ ಟೈಮ್ಗೆ ಹೋಗಬೇಕಾಗಿಲ್ಲ. ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಮುಂಚೆಯಾಗಿ ನೀವು ಎಕ್ಸಾಮ್ದು ಸೆಂಟರ್ ಎಲ್ಲಿದೆ ಅಲ್ಲಿಗೆ ರೀಚ್ ಆಗಿರಿ. ಏನಾದ್ರು ಅಕಸ್ಮಾತ್ ಏನಾದರೂ ನೀವು ಲೇಟಾಗಿ ಹೊರಟು ಆ ಲೇಟ್ ಆಗಿದ್ದರಿಂದ ಟೆನ್ಷನ್ ಮಾಡಿಕೊಂಡು ಮರೆಯುವಂಥ ಚಾನ್ಸಸ್ ಇರುತ್ತೆ. ಸೊ ಎಕ್ಸಾಮ್ ಸೆಂಟರ್ನ ಹಾಫ್ ಆನ್ ಅವರ್ ಮುಂಚೆಯಾಗಿ ರೀಚ್ ಆಗಿ ಅಲ್ಲಿ ಹೋಗಿ ಕುತ್ಕೊಂಡು ನೀವೇನು ಮಾಡಬೇಕಂದ್ರೆ ಸುಮ್ಮನೆ ಎಲ್ಲರ ಹತ್ರನೂ ಮಾತಾಡ್ಕೊಳ್ಳೋದು ಮಾತಾಡ್ಕೊಂಡೆಲ್ಲ ಕುತ್ಕೊಳ್ಳೋದೆಲ್ಲ ಮಾಡಬೇಡಿ. ಸೊ ನಿಮ್ಮ ಪಾರ್ಟ್ಗೆ ಹೋಗಿ ನಿಮ್ಮ ಮೈಂಡು ರಿಲ್ಯಾಕ್ಸ್ ಆಗಿರಬೇಕು. ನಿಮ್ಮದು ಓದೋದು ಬಿಟ್ಟು ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಥರ ಸುಮ್ಮನೆ ಮಾತಾಡೋದು ಓಡಾಡೋದು ಅವ್ರನ್ನ ನೋಡೋದು ಇವ್ರನ್ನ ನೋಡೋದು ಈ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ. ಯಾಕೆಂದರೆ ಮೈಂಡ್ ಯಾವ ಥರ ಇರುತ್ತೆ ಅಂದರೆ ಯಾವುದನ್ನು ನೀವು ರೀಸೆಂಟಾಗಿ ಮಾಡಿರ್ತೀರಾ ಅದನ್ನು ತುಂಬ ನೆನ್ಪಿಟ್ಕೊಳ್ಳುತ್ತೆ. ಸೊ ನೀವೆಲ್ಲ ಬೇರೆಯವ್ರ ಕಡೆ ಮಾತಾಡಿಕೊಂಡು ಏನೋ ಮಾಡ್ಕೊಂಡು ಅದನ್ನೆಲ್ಲ ಮಾಡೋಕೆ ಹೋಗ್ಬೇಡಿ. ಜಸ್ಟ್ ಅಲ್ಲೂ ಕೀ ಪಾಯಿಂಟ್ಸ್ ಏನು ಬರ್ಕೊಂಡಿರ್ತೀರಾ ಏನು ನೋಟ್ ಮಾಡ್ಕೊಂಡಿರ್ತೀರಾ ಅದನ್ನು ಜಸ್ಟ್ ಮತ್ತೆ ನೋಡೋಕ್ಕೆ ಅಂತ ಟ್ರೈ ಮಾಡಿ ಅಷ್ಟೇ. ಎಕ್ಸಾಮ್ ಸ್ಟಾರ್ಟ್ ಆದಾಗ ಒಳಗಡೆ ಆರಾಮಾಗಿ ಹೋಗಿ ಕೂತ್ಕೊಳ್ಳಿ, ನಿಮ್ಮ ರಿಜಿಸ್ಟರ್ ನಂಬರ್ ಏನಿದೆ ಅಲ್ಲಿ ಹೋಗಿ ಕೂತ್ಕೊಂಡು ಆರಾಮಾಗಿ ಬರೆಯೋಕ್ಕೆ ಅಂತ ಟ್ರೈ ಮಾಡಿ. ಸೊ ಇದಿಷ್ಟು ಎಲ್ಲ ಮಾಡಬೇಕಾದ್ರೆ ನಿಮ್ಮ ಮೈಂಡಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು. ಏನಪ್ಪ ಅಂತಂದರೆ ಎಕ್ಸಾಮ್ ಈಸಿಯಾಗಿರುತ್ತೆ, ನಾನು ಚೆನ್ನಾಗಿ ಓದಿದ್ದೀನಿ, ಚೆನ್ನಾಗಿ ಬರೀತೀನಿ, ಈಸಿಯಾಗಿ ಕ್ವಶನ್ ಪೇಪರ್ ಇರುತ್ತೆ, ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀನಿ ಅನ್ನೋ ಪಾಸಿಟಿವಿಟಿನ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಇದ್ರ ಜೊತೆಗೆ ನೀವು ಇನ್ನೊಂದು ಏನು ಮಾಡಬೇಕಂದ್ರೆ ನೀವು ಎಕ್ಸಾಮ್ ಬರೀಬೇಕಾದ್ರೆ ಟೈಮ್ನ ಮ್ಯಾನೇಜ್ ಮಾಡೋಕ್ಕೆ ಅಂತ ಟ್ರೈ ಮಾಡಿ. ಏಕೆಂದರೆ 3 hoursಲ್ಲಿ ನೀವು 100 marks ಇಲ್ಲ 80 marks ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ಸ್ಟಾರ್ಟಿಂಗಿಂದನೇ ಟೈಮ್ನ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಮ್ಗೆ ಆನ್ಸರ್ ಗೊತ್ತಿದ್ರೂ ಬರೆಯೋಕ್ಕೆ ಅಂತ ಟೈಮ್ ಇರೋದೇ ಇಲ್ಲ. ಅಲ್ಲಿ ನೀವು ತುಂಬ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ಬೇರೆ ವಿದ್ಯಾರ್ಥಿಗಳಾಗಿರ್ಬೋದು ಹೇಳೋದನ್ನ ಕೇಳಿರ್ಬೋದು ನೀವು, ನನಗೆ ಇನ್ನೊಂದು 10 minutes ಕೂತಿದ್ರೆ ನಾನು ಫುಲ್ ಆನ್ಸರ್ ಬರೆದುಬಿಡ್ತಾ ಇದ್ದೆ, ನನಗೆ ಟೈಮ್ ಸಾಲಲಿಲ್ಲ, ನಂಗೆ ಬರೆಯೋಕ್ಕೆ ಟೈಮ್ ಸಾಲಲಿಲ್ಲ, ಅಷ್ಟೊಂದು ಬರೆಯೋದಿತ್ತು, ಈ ಥರ ಹೇಳೋದೆಲ್ಲ ಕೇಳಿರ್ತೀರ ಅಲ್ವಾ. ಅದಕ್ಕೆ ನೀವು ಟೈಮ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಿಯಲ್ಲಿ. ಗೊತ್ತಿಲ್ಲದೆ ಇರೋಂತಹ ಆನ್ಸರ್ ಮೇಲೆಲ್ಲ ಅಂದರೆ ಗೊತ್ತಿಲ್ಲ ಆ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅನ್ನೋದ್ರ ಮೇಲೆಲ್ಲ ನೀವು ಟೈಮ್ನ ವೇಸ್ಟ್ ಮಾಡೋಕ್ಕೆ ಅಂತ ಹೋಗಬೇಡಿ. ಟೈಮ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ಎಲ್ಲನೂ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಇದಿಷ್ಟು ಕೆಲವೊಂದು ಟಿಪ್ಸ್ ನೀವು ಎಕ್ಸಾಮ್ ದಿನ ಹೇಗೆ ಮಾಡಬೇಕು, ಎಕ್ಸಾಮ್ ಹೇಗೆ ಬರೀಬೇಕು ಅನ್ನೋದಕ್ಕೆ ಸ್ವಲ್ಪ ಟಿಪ್ಸ್. ಈ ವಿಡಿಯೋದಲ್ಲಿ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.